ವಿಜಯಂಬಡಿಯಿಂದ ಜರುಗಿದ 535ನೆಯ ಶ್ರೀ ಸಂತ ಶ್ರೇಷ್ಠ ಭಕ್ತ ಕನಕದಾಸರ ಜಯಂತ್ಯೋತ್ಸವ ರಾಯಭಾಗ ತಾಲೂಕಿನ ರಾಯಭಾಗ ಪಟ್ಟಣದ ತಾಲೂಕು ಮಾದರಿ ಶಾಲೆ ಆವರಣದಲ್ಲಿ ತಾಲೂಕು ಆಡಳಿತ ರಾಯಭಾಗ ತಾಲೂಕು ಪಂಚಾಯತ್ ಪಟ್ಟಣ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕುರುಬರ ಸಮಾಜ ರಾಯಭಾಗ ಇವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಸಂತ ಶ್ರೇಷ್ಠ ಭಕ್ತ ಕನಕದಾಸರ 535ನೇ ಜಯಂತಿ ಉತ್ಸವ ವಿಜೃಂಭಣೆಯಿಂದ ಜರುಗಿತು. ಭಕ್ತ ಕನಕದಾಸರ ಭಾವಚಿತ್ರದ ಮೆರವಣಿಗೆ ಕಾರ್ಯಕ್ರಮಕ್ಕೆ ರಾಯಭಾಗ ಶಾಸಕ ಡಿಎಂ ಐಹೊಳೆ ಹಾಗೂ ಸಿಪಿಐ ಎಚ್ಡಿ ಮುಲ್ಲಾ ಪ್ರಭಾರಿ ತಹಸೀಲ್ದಾರ್ ಪ್ರಭಾತಿ ಪಕ್ಕೀರಪ್ಪನವರ ಶಿವಪುತ್ರ ಹಾಡಕಾರವರು ಚಾಲನೆ ನೀಡಿದರು. ನಂತರ ಆಯವಾಗ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕುದುರೆ ಸಾರೂಟಿನಲ್ಲಿ ಶ್ರೀ ಸಂತ ಶ್ರೇಷ್ಠ ಕನಕದಾಸರ ಭಾವಚಿತ್ರ ಮೆರವಣಿಗೆ ಜರುಗಿತು. ಮೆರವಣಿಗೆ ಉದ್ದಕ್ಕೂ ಡೊಳ್ಳು ಶಹನಾಯಿ ಹೀಗೆ ವಿವಿಧ ಶುಭಕರ ವಾದ್ಯಗಳೊಂದಿಗೆ ಪಟ್ಟಣದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ತಾಲೂಕು ಮಾದರಿ ಶಾಲಾ ಆವರಣ ತಲುಪಿತು. ನಂತರ ವೇದಿಕೆ ಕಾರ್ಯಕ್ರಮವನ್ನು ರಾಯಭಾಗ ಶಾಸಕ ಡಿಎಂ ಐಹೊಳೆ ಕನಕದಾಸರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಹಾಗೂ ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ನಂತರ ರಾಯಭಾಗ ಪಟ್ಟಣ ಪಂಚಾಯಿತಿ ಪೌರ ಕಾರ್ಯಕ್ರಮ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸತ್ಕಾರ ಸಮಾರಂಭ ನಡೆಯಿತು. ಕಾರ್ಯಕ್ರಮವನ್ನುದ್ದೇಶಿಸಿ ಶ್ರೀ ಸತ್ಯ ಪ್ರಮೋದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾತನಾಡಿದರು. ನಂತರ ರಾಯಭಾಗ ಶಾಸಕ ಡಿಎಂ ಐಹೊಳೆ ಮಾತನಾಡಿದರು. ಈ ಕನಕದಾಸರು ಬರೀ ಹಾಲು ಮತ್ತು ಸಮಾಜಕ್ಕೆ ಅಷ್ಟೇ ಸೀಮಿತಲ್ಲ, ಎಲ್ಲ ಸಮಾಜಕ್ಕೆ ಸೀಮಿತವರು. ಜಾತಿ ಪಂಗಡ ಇಲ್ಲದೆ ಎಲ್ಲ ಸಮಾಜವನ್ನು ಒಗ್ಗೂಡಿಸುವ ಸಲುವಾಗಿ ಸಾಕಷ್ಟು ಶ್ರಮವನ್ನು ವಹಿಸಿ ಅವರು ಬೆಳೆದಂತವರು. ಅವರ ಜಯಂತಿಯನ್ನ 535ನೇ ಜಯಂತಿ ಇವತ್ತ. ಅದಕ್ಕೆ ಈ ಜಯಂತಿಯ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿರು. ಈಗ 7 ವರ್ಷ ಕೊರೋನಾ ಇರುವುದರಿಂದ ಅದ್ದೂರಿಯಾಗಿ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಇವತ್ತು ಕೊರೋನಾ ಈಗ ಹೋಗಿದೆ. ಅದಕ್ಕೆ ತಾಲೂಕು ಆಡಳಿತದಿಂದ ವಿಜೃಂಭಣೆಯಿಂದ ಮಾಡುವಂತೆ ನಾವೆಲ್ಲರೂ ಒಂದು ಸಂಕಲ್ಪ ತೊಟ್ಟಿದ್ದು. ಆದರೂ ಕೂಡ ಹರ್ಕರಣ್ಣವ್ರು ಹೇಳಿದ್ರು, ಇದು ಹಾರೋಗ್ಯ ರೈತರಿ ಬೇರೆ ಇವತ್ತು ಕಾರ್ಯಕ್ರಮ ಮಾಡಕತ್ತಾರ್ರಿ, ಅದಕ್ಕೆ ಅಕಡೆ ಬಹಳ ಜನ ಬರಕ್ ಆಗಲಿಲ್ಲ. ಶಿವಪುತ್ರಣ ಹರ್ಕರಣ್ಣವ್ರು ಹೇಳ್ರಿ. ಅದಕ್ಕೆ ಈ ಸಂದರ್ಭದಲ್ಲಿ ಶಿರಿ ಶಿಕ್ಷಣಾಧಿಕಾರಿ ಪ್ರಭಾತಿ ಪಾಟೀಲ್, ಎಂಎಸ್ ಪಾಟೀಲ್, ರಮೇಶ್ ತೋಳೆ, ಸಂತೋಷ್ ಮೈತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ರು. ಶಶಿಧರ ಕೊಕ್ಕಟ್ಟಿಮಠ, ಪವರ್ ಟೈಮ್ಸ್ ನ್ಯೂಸ್, ರಾಯಭಾಗ.